ನನ್ನ ಇನೋವಾ ಗಾಡಿ ಹುಬ್ಬಳ್ಳಿ ಮತ್ತು ಗದಗ ರಸ್ತೆಯಲ್ಲಿ ಬಂಡಿವಾಡ ಅಂತಕ್ಕಂಥ ಗ್ರಾಮದ ಸಮೀಪದಲ್ಲಿ ರಾತ್ರಿ ಸುಮಾರು 8:30 ಒಳಗಾಗಿ ಪೊಲೀಸ್ ಮಾಹಿತಿ ಪ್ರಕಾರ ಅಪಘಾತ ಆಗಿದೆ ಅಂತಕ್ಕಂಥ ಸುದ್ದಿ ನನಗೆ ರಾತ್ರಿ 10:30 ಮೇಲೆ ಪಡ್ಕೊಂಡೆ. ಪೊಲೀಸರು ಫೋನ್ ಮಾಡಿ ನನಗೆ ಮಾಹಿತಿ ಕೊಟ್ಟರು. ನಾನು 18ನೇ ತಾರೀಕು ನನ್ನ ಕ್ಷೇತ್ರದಿಂದ ಹುಬ್ಬಳ್ಳಿಗೆ ಬಂದು 19ನೇ ತಾರೀಕು ನನಗೆ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ನಾನು ಹುಬ್ಬಳ್ಳಿಯಿಂದ ನಿರ್ಗಮಿಸಿದ್ದೆ ಮತ್ತು ವಾಪಸ್ ಹುಬ್ಬಳ್ಳಿಗೆ 20ನೇ ತಾರೀಕು ಬೆಳಗ್ಗೆ ಬರೋದಿತ್ತು. ಏನು ಒಂದು ದಿವಸಕ್ಕೋಸ್ಕರ ಕ್ಷೇತ್ರ ಗಾಡಿ ವಾಪಸ್ ಕಳಿಸಿ ತರಿಸೋದೇನು ಇಲ್ಲೇ ಇರಲಿ ಅಂಥೇಳಿ ಹುಬ್ಬಳ್ಳಿಯಲ್ಲೇ ಅದನ್ನು ಬಿಟ್ಟು ಡ್ರೈವರು ಸಹ ನೀನು ಇಲ್ಲೇ ಇದ್ದು ಬೆಳಗ್ಗೆ ಗಾಡಿ ತೊಗೊಂಡು ಸ್ಟೇಷನ್ ಬಾರಪ್ಪ 20ನೇ ತಾರೀಕು ಅಂಥೇಳಿ 18 ರಾತ್ರಿ ಹೇಳಿ ಗಾಡಿ ಹತ್ತಿದ್ದೆ. ಅವನ ಹೆಂಡತಿ ಏನೋ ಗರ್ಭಿಣಿ ಮತ್ತದೇನೋ ಹೆರಿಗೆ ಅಲ್ಲ, ಅವ್ರ ಜೊತೆ ಊಟ ಮಾಡೋಣ, ಅವ್ರ ಜೊತೆ ಗಾಡಿ ತೊಗೊಂಡು ಇಲ್ಲಿ ಹುಬ್ಳ್ಯಾಗ ಕೆಲಸದ ಮ್ಯಾಗ ಅಡ್ಡಾಡೋಣ ಎಲ್ಲ ಮಾಡೋಣ. ಅವ್ರು ಆ ಕಡೆ ಹೋದ್ಮೇಲೆ ಏನಾಯಿತು ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ನಮ್ಮ ಹುಡುಗರು ಮಾಹಿತಿ ಕೊಟ್ಟಿದ್ದು ಇಷ್ಟು. ಅವನು ಎದಕ್ಕೆ ಗಾಡಿ ತೊಗೊಂಡು, ಯಾಕಂದ್ರೆ ನಾವೇನು ಗಾಡಿ ತೊಗೊಂಡು ಹೋಗು ಅಂತ ಹೇಳಿತ್ತಿಲ್ಲ. ಚಾವಿ ಒಯ್ಯ ಅಂತ ಎಷ್ಟು ಹೇಳಿದೆ ಅಂದರೆ ವಾಪಸ್ ಬರೋಕ್ಕಾರೆ ಗಾಡಿ ಚಾವಿ ನಾ ತೊಗೊಂಡು ಹೋಗ್ಬಿಟ್ರೆ ಗಾಡಿ ಅವನು ಸ್ಟಾರ್ಟ್ ಮಾಡೋಕ್ಕಾಗಲ್ಲ ಅಂತ. ಯಾವ ಕಾರಣಕ್ಕೂ ಒಯ್ದ ಏನು ಅನ್ನೋದು ನಮಗಿನ್ನೂ ಗೊತ್ತಿಲ್ಲ. ಅವನಿಗೆ ಭೇಟಿ ಮಾಡ್ಬೇಕಂತಿದ್ವಿ, ಭೇಟಿ ಮಾಡಿ ಅವನು ಮಾತಾಡೋ ಸ್ಥಿತಿಲಿ ಇಲ್ಲ, ಗಾಬರಿ ಆಗಿರ್ತಾನೆ ನೋಡಿ ಏನು ಹೇಳ್ತಾನೆ. ಹಾಂ, ಗಾಡಿ ಮತ್ತು ನಮ್ಮದು ಬಂದ್ಮೇಲೆ ನಮ್ಮ ಹೆಸರಿನಾಗೆ ಇರ್ತೈತಲ್ಲ. ಏನು ಸ್ವಲ್ಪ ಕೈಗೆ ಪೆಟ್ಟಾಗೈತಂತೆ, ಆದರೆ ಎಲ್ಲದಕ್ಕೂ ಹೆಚ್ಚಾಗಿ ಮನಸ್ಸಿಗೆ ಭಾಳ ಘಾಸಿ ಆಗಿದೆ. ನನ್ನ ಗಾಡಿ ಬಗ್ಗೆ ಘಾಸಿ ಅಲ್ಲ, ನನ್ನ ಜೀವಮಾನದಲ್ಲಿ ಎಂದೂ ಯಾರೂ ಡ್ರೈವರ್ಗಳು ಹಿಂಗೆ ಮಾಡಿತ್ತಿಲ್ಲ. ಭಾಳ ಸಮಾಧಾನಲೇ ಗಾಡಿ ಹೊಡ್ಕೊಂಡು ಮಾಡ್ಕೊಂಡು ಬಂದು ಭಾಳ ವರ್ಷನ ಗಾಡಿ ಇಟ್ಕೊಂಡೋರು, ಎರಡು ಜೀವ ಹೋಯ್ತಲ್ಲ ಅಂತ ಭಾಳ ನನಗೆ ಆಗಬಾರ್ದು. ಅವ್ರ ಮನೆಗೆ ಎರಡು ಜೀವ ಹೋಯ್ತಲ್ಲ ಅನ್ನೋದೊಂದು, ಯಾರು ಬಂದು ನಮ್ಮದಾದ್ರಾಗಲಿ ಇನ್ನವ್ರದ್ದಲ್ಲಿ ಜೀವ ಜೀವನೆಲ್ಲ ಸ್ವಲ್ಪ ನೋವಾಗಿ ಏನು ಹೇಳ್ಕೊಳಕ್ಕಾಗೋದಿಲ್ಲ. ಅದು ಗಾಡಿ ಇವತ್ತು ಇರ್ಬೋದು, ನಾಳೆ ಕಾಲ್ನಡಿಯಲ್ಲಿ ಓಡಾಡ್ಬೋದು, ಎಷ್ಟೋ ಜನ ಇದ್ದಾರೆ ಜೀವನದಲ್ಲಿ. ಆದರೆ ಇಂಥ ಗಾಡಿಗಳು ಬರ್ತಿರ್ತಾವೋ ಹೋಗ್ತಿರ್ತಾವೋ ಬರ್ದೇನೂ ಇರ್ತಾವೆ, ಏನು ನಾವೆಲ್ಲದೂ ನೋಡಿ ಬಂದಿರೋರು. ಆದರೆ ನಮ್ಮ ಗಾಡಿಗೆ ಇಂದ ನಮ್ಮ ಡ್ರೈವರಿಂದ ಮತ್ತು ನಮ್ಮ ಗಾಡಿ ನಾನು ಅನ್ನ ಹೆಸರು ಬಂತ ಎರಡು ಜೀವ ಹೋತಲ್ಲಂತ ನಮ್ಮ ಭಾಳ ನೋವಾಗೈತಿ. ಒಂದು ತಿಂಗಳಾಯ್ತು, ಒಂದು ತಿಂಗಳಾಗೈತೆ. ನಾವು ಕೊಪ್ಪಳದ ಹುಡುಗ, ಹಿಂಗೆ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದನೇ ಒಬ್ಬರು ಹೇಳಿಕೆ ಮಾಡ್ಕೊಡ್ತೀವಿ. ಒಳ್ಳೆ ಹುಡುಗ ಅಂತಲೇ ಹೇಳ್ಯಾರ, ಹಂಗೇನು ಇಲ್ಲ. ಡ್ರೈವರ್ಗೂ ನನ್ನ ಪ್ರಕಾರ ಒಂದು ತಿಂಗಳಿಂದ ನನ್ನ ಜೋಡಿ ಇದ್ನಲ್ಲ, ಅಡ್ಡಿಲ್ಲ. ಒಬ್ಬರಿಗೆ ಏನಾಯ್ತು ಗೊತ್ತಿಲ್ಲ, ಅಲ್ಲಿ ಡಬಲ್ ರೋಡ್ ಇದು ಸಾರಿ ರೋಡ್ ರಿಪೇರಿ ಏನೋ ಐತಂತಲ್ಲ, ಅದು ನೋಡಿಲ್ಲ ನಾನು. ಅದು ಆ ಕಡೆ ಈ ಕಡೆ ಬರೋವಾಗ ಅವ್ನಿಗೆ ಏನಾಯ್ತು ಏನು ಅವನಿಗೆ ಗೊತ್ತವೆಲ್ಲ, ಡ್ರೈವ್ ಮಾಡೋವನಿಗೆ ಗೊತ್ತಿರ್ತದೆ ಏನಾಯಿತು ಏನು ಬಿಡ್ತು ಅನ್ನೋದು.